ಟೆಲಿಫೋನ್ ಕದ್ದಾಲಿಕೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ಬಂದದ್ದಾದರೂ ಯಾಕೆ? ಈ ಪ್ರಕರಣ ರಾಜ್ಯದಲ್ಲಿ ಅಷ್ಟೊಂದು ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆಯಾ? ಈ ಪ್ರಕರಣಕ್ಕೆ ಅಷ್ಟೊಂದು ಮಹತ್ವ ಇದೆಯಾ? ಒಂದು ವೇಳೆ ಪ್ರಕರಣ ತುಂಬ ವಿಸ್ತಾರವಾಗಿ ತಮ್ಮ ಬುಡಕ್ಕೆ ಬಂದು ಬಿದ್ದರೂ ಪರವಾಗಿಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಬಿಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಅಮಿತ್ ಶಾ ಏನಾದರೂ ಬಂದ್ರ? ಇಷ್ಟಕ್ಕೂ ಈ ಪ್ರಕರಣ ಹೇಗೆ ತೆರೆಕೊಂಡಿತು, ಯಾವ ರೀತಿ ಆಯಿತು, ಏನಾಯಿತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಆ ಒಂದು ಪೆನ್ ಡ್ರೈವ್, ಆ ಒಂದು ಆಡಿಯೋ ಡೌನ್ಲೋಡ್, ಆ ಒಂದೇ ಒಂದು ತಪ್ಪೊಪ್ಪಿಗೆ ರಾಜ್ಯದ ಘಟಾನುಘಟಿ ನಾಯಕರಿಗೆ ಉರುಳಾಗಿ ಪರಿಣಮಿಸಿತು. ಹಾಗಾದರೆ ಏನಿದು ಪೆನ್ ಡ್ರೈವ್, ಏನಿದು ಆಡಿಯೋ ಡೌನ್ಲೋಡ್, ಯಾರ ತಪ್ಪೊಪ್ಪಿಗೆ? ಫೋನ್ ಕದ್ದಾಲಿಕೆಯ ಸಿಬಿಐ ತನಿಖೆಗೆ ಇದೊಂದೇ ಕಾರಣವಾಯಿತು. ಏನು ಕಾರಣ, ಯಾವುದಿದು ಪೆನ್ ಡ್ರೈವ್, ಹೇಗೆ ಈ ಪ್ರಕರಣ ತಿರುವನ್ನು ಪಡ್ಕೊಳ್ತು, ಹೇಗೆ ಯಾವುದೋ ವಿಚಾರದ ತನಿಖೆಗೆ ಹೋಗಿ ಯಾವುದೋ ಪ್ರಕರಣ ತಗ್ಲಾಕೊಂತು ಅಂತಾರಲ್ಲ, ಹಾಗೆ ಏನೋ ಮಾಡೋದಕ್ಕೆ ಹೋಗಿ ಈ ಪ್ರಕರಣ ಬೇರೆಯೇ ರೀತಿಯಲ್ಲಿ ತಿರುವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಏನಿದು ಇದರ ಒಳಮರ್ಮ, ಹೇಗೆ ಪ್ರಕರಣ ಇದು ಬೆಳಕಿಗೆ ಬಂತು, ಅದರ ಡೀಟೇಲ್ಡ್ ರಿಪೋರ್ಟನ್ನು ನಾವು ನಿಮಗೆ ಕೊಡ್ತೀವಿ. ಆ ಒಬ್ಬ ವ್ಯಕ್ತಿ ಒಪ್ಪಿಕೊಂಡಂತಹ ತಪ್ಪೊಪ್ಪಿಗೆಯಿಂದ ಇಷ್ಟೆಲ್ಲದಕ್ಕೂ ಕಾರಣವಾಗ್ತಾ ಇದೆ. ಆರೋಪಿ ನಂಬರ್ 1, 2, 3, 4 ಯಾರು ಅಂತ ಎಣಿಸೋದಕ್ಕೆ ಶುರುವಾಗ್ತಾ ಇದೆ. ಆ ವ್ಯಕ್ತಿಯ ತಪ್ಪೊಪ್ಪಿಕೆಯಿಂದಲೇ ಸಿಬಿಐ ತನಿಖೆ ಆರಂಭ ಆಗ್ತಾ ಇದೆ. ಆ ವ್ಯಕ್ತಿ ಒಪ್ಪಿಕೊಂಡ ತಪ್ಪೊಪ್ಪಿಗೆಯಿಂದಲೇ ಈಗ ಸಿಬಿಐ ತನಿಖೆಯ ಹಂತಕ್ಕೆ ಬಂದು ನಿಂತಿದೆ. ಟೆಲಿಫೋನ್ ಕದ್ದಾಲಿಕೆ ಪ್ರಕರಣ, ಆಡಿಯೋ ಡೌನ್ಲೋಡ್ ಮಾಡಿದ್ದು ನಾನೇ ಸ್ವಾಮಿ, ಪೆನ್ ಡ್ರೈವ್ಗೆ ಹಾಕಿದ್ದು ಕೂಡ ನಾನೇ ಅಂತ ಆ ವ್ಯಕ್ತಿ ತಪ್ಪೊಪ್ಪಿಕೊಂಡಿದ್ದರಿಂದ ಇವತ್ತು ಸಿಬಿಐ ತನಿಖೆಗೆ ಕೊಡಬೇಕಾಗಿ ಬಂತು. ಹಾಗಾದರೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಆಡಿಯೋ ಡೌನ್ಲೋಡ್ ಮಾಡಿದ್ದು ಯಾವುದರ ವಿಚಾರ, ಮತ್ತು ಪೆನ್ ಡ್ರೈವ್ಗೆ ಹಾಕಿ ಆ ವ್ಯಕ್ತಿ ಅದನ್ನು ಯಾರಿಗೆ ಕೊಟ್ಟ, ಆ ಪೆನ್ ಡ್ರೈವ್ ಆದರೂ ಏನು? ಈಗ ಪ್ರಕರಣ ಒಂದೊಂದೇ ರೀತಿಯಲ್ಲಿ ಸುಳಿ ಬಿಚ್ಕೋತಾ ಇದೆ. ಒಂದು ಆಡಿಯೋ, ಒಂದೇ ಒಂದು ಡೌನ್ಲೋಡ್, ಒಂದೇ ಒಂದು ಪೆನ್ ಡ್ರೈವ್, ಈಗ ಸಾಕಷ್ಟು ರಾಜಕಾರಣಿಗಳ ಬುಡಕ್ಕೆ ಬಿಸಿನೀರು ಕಾಯಿಸುವಂತಹ ಹಂತಕ್ಕೆ ಬಂದಿದೆ. ಆಪರೇಷನ್ ಕಮಲದ ಸಂದರ್ಭ ನೆನಪಿಸ್ಕೊಳ್ಳಿ, ಆಪರೇಷನ್ ಕಮಲದ ಸಂದರ್ಭದಲ್ಲಿ ಈಗ ಈ ಪ್ರಕರಣ ಹೆಡೆಬಿಚ್ಚೋದಕ್ಕೆ ಶುರುವಾಗಿತ್ತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಮಿರ್ಜಾ ಅಲಿ. ಮಿರ್ಜಾ ಅಲಿ ತಪ್ಪೊಪ್ಪಿಗೆಯಿಂದ ಈ ಪ್ರಕರಣ ಈಗ ಸಿಬಿಐ ಹೆಗಲಿಗೆ ಬಿದ್ದಿದೆ. ಟೆಕ್ನಿಕಲ್ ರೂಮ್ನಲ್ಲಿದ್ದ ಆಡಿಯೋವನ್ನು ನಾನೇ ತಲುಪಿಸಿದ್ದು, ಯಾರಿಗೆ ಅದನ್ನು ಅಲೋಕ್ ಕುಮಾರ್ಗೆ ತಲುಪಿಸಿದ್ದು ನಾನು ಅಂತ ವಿಚಾರಣೆಯ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಸಿಸಿಬಿ ಇನ್ಸ್ಪೆಕ್ಟರ್. ಮಿರ್ಜಾ ಅಲಿ ತಪ್ಪೊಪ್ಪಿಕೊಂಡಿದ್ದಕ್ಕೆ ಇಡೀ ಕೇಸ್ ಇವಾಗ ಬಯಲಿಗೆ ಬಂದಿದೆ. ಅಲೋಕ್ ಕುಮಾರ್ ಅವರಿಗೆ ಫೋನ್ ಟ್ಯಾಪನ್ನು ತಲುಪಿಸಿದ್ದು ಇದೇ ವ್ಯಕ್ತಿ. ಇನ್ಸ್ಪೆಕ್ಟರ್ ಮಿರ್ಜಾ ಅಲಿ ತಪ್ಪೊಪ್ಪಿಕೊಂಡಿದ್ದಾರೆ, ಅವರ ತಪ್ಪೊಪ್ಪಿಗೆಯಿಂದಲೇ ಈಗ ಸಿಬಿಐಗೆ ಇದು ರವಾನೆಯಾಗಿದೆ, ಸಿಬಿಐ ತನಿಖೆಗೆ ಬಂದಿದೆ. ಆಡಿಯೋ ರೂಮ್ನಲ್ಲಿದ್ದಂತಹ ಆ ಆಡಿಯೋವನ್ನು ಡೌನ್ಲೋಡ್ ಮಾಡಿದ್ದು ನಾನು, ಅದನ್ನು ಪೆನ್ ಡ್ರೈವ್ ಹಾಕಿದ್ದು ನಾನು, ಅದನ್ನು ತಗೊಂಡೋಗಿ ಆಗಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಅಲೋಕ್ ಕುಮಾರ್ ಅವರಿಗೆ ಕೊಟ್ಟಿದ್ದೂ ನಾನೇ. ಸೊ ಈ ತಪ್ಪೊಪ್ಪಿಗೆಯನ್ನು ಮಿರ್ಜಾ ಅಲಿ ಅವರು ಮಾಡ್ತಾ ಇದ್ದಂಗೆ ಆ ಆಡಿಯೋದಲ್ಲಿ ಒಬ್ಬೊಬ್ಬರದೇ ಬಂಡವಾಳ ಬಯಲಾಗೋದಕ್ಕೆ ಶುರುವಾಗುತ್ತೆ. ಯಾವುದೋ ಸಂದರ್ಭದಲ್ಲಿ ಆಪರೇಷನ್ ಕಮಲ ಯಾರೋ ಯಾರ ಜೊತೆನಲ್ಲೋ ಮಾತನಾಡಿರ್ತಕ್ಕಂಥದ್ದು, ಆ ಮಾತನಾಡಿರೋದಕ್ಕೆ ಪೂರಕವಾಗಿ ನಡೆದಂತಹ ಕೆಲವೊಂದು ಘಟನೆಗಳು, ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡಿ ಕೆಲವೇ ನಿಮಿಷದಲ್ಲಿ ರಾಜಕೀಯ ನಾಯಕರು ತೆಗೆದುಕೊಂಡಂತಹ ನಿರ್ಧಾರಗಳು, ಅದನ್ನೆಲ್ಲ ಹೇಳ್ತೀವಿ ಮುಂದೆ ಏನಾಯಿತು ಅಂತಂದ್ಬಿಟ್ಟು. ಸೊ ಆ ಮಿರ್ಜಾ ಅಲಿ ಅಂತಕ್ಕಂಥ ಇನ್ಸ್ಪೆಕ್ಟರ್ ತಪ್ಪೊಪ್ಪಿಗೆಯಿಂದ ಈಗ ಕಳ್ಳಗಿವಿ ಈ ಪ್ರಕರಣ ಸಿಬಿಐ ಹೆಗಲಿಗೆ ಬಿದ್ದಿದೆ. ಎಲ್ಲವೂ ಕೂಡ ಡೀಟೇಲ್ಡ್ ಆಗಿ ತನಿಖೆ ಆಗಬೇಕು, ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆಯನ್ನು ಮಾಡಬೇಕು. ಆ ರೀತಿ ಕರೆದು ವಿಚಾರಣೆಯನ್ನು ಮಾಡಿದ ನಂತರ ಯಾರು ಕಳ್ಳಗಿವಿಗೆ ನಾಂದಿ ಹಾಡಿದ್ದು, ಯಾವ್ಯಾವ ಮಾಹಿತಿಯನ್ನು ಇವರು ರವಾನೆ ಮಾಡಿದ್ದಾರೆ, ಇದೆಲ್ಲದರ ಡೀಟೇಲ್ಡ್ ರಿಪೋರ್ಟ್ ಸಿಬಿಐ ಅವರು ತನಿಖೆಯ ಮುಖಾಂತರ ಕಂಡುಹಿಡಿಯಬೇಕಾಗುತ್ತೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣದ ಹೆಡೆಗಳು ಬಿಚ್ಚಿಕೊಳ್ಳೋದು ಶುರುವಾಗಿದ್ದು ಯಾವಾಗ, ಯಾರ ತಪ್ಪೊಪ್ಪಿಗೆಯಿಂದ, ಆತ ತಪ್ಪೊಪ್ಪಿಕೊಂಡಿದ್ದಾದರೂ ಏನು, ಹೇಗೆ ಇದು ಬಯಲಾಯಿತು ಪ್ರಕರಣ ಅಂತ? ಅರವಿಂದ, ಆಂಬಿಡೆಂಟ್ ಕಂಪನಿಯ ಮೋಸದ ಪ್ರಕರಣ ಏನಿತ್ತು, ಆ ಪ್ರಕರಣ ಬಯಲಿಗೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಈ ಪಾಂಜಿ ಕಂಪನಿಗಳು ಇರ್ತವೆ, ಅಂದರೆ ಜನರಿಗೆ ಹಣವನ್ನು ಕಟ್ಸ್ಕೊಂಡು ಅವರಿಗೆ ದುಡ್ಡನ್ನು ಕೊಡದೇ ಇರತಕ್ಕಂಥ ಕಂಪನಿಗಳು ಇರ್ತವೆ. ಆ ಕಂಪನಿಗಳಲ್ಲಿ ಈ ಫರಾನ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಆತನ ಸಹ ಕೆಲವೊಂದಷ್ಟು ಮಂದಿಗೆ ವಂಚಿಸಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಆತನ ಫೋನನ್ನು ಟ್ರ್ಯಾಪ್ಗೆ ಹಾಕ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತನ ಮೊಬೈಲ್ನಿಂದ
ಈಗಿನ ಕಮಿಷನರ್ ಆಗಿರತಕ್ಕಂಥ ಭಾಸ್ಕರ್ ರಾವ್ ಅವರು ಮಾತನಾಡಿರ್ತಾರೆ. ಅಂದರೆ ಆತ ಏನು ಗುಜರಾತ್ನ ಅಹಮದ್ ಪಟೇಲ್ ಏನಿದ್ದಾರೆ ಅವರ ಪಿ ಎ ಅಂತ ಸಹ ಹೇಳ್ಕೊಂಡು ಮಾತನಾಡಿರ್ತಾನೆ. ಅಂದರೆ ಆ ಒಂದು ವಿಚಾರವಾಗಿ ಬೆಂಗಳೂರಿನ ಪೊಲೀಸ್ ಆಯುಕ್ತರ ಹುದ್ದೆಗೆ ಒಂದು ರೀತಿ ಲಾಬಿ ನಡೆದ ನಿಟ್ಟಿನಲ್ಲಿ ಆ ಮಾತುಕತೆ ನಡೆದಿರುತ್ತೆ. ಯಾವಾಗ ಅಲೋಕ್ ಕುಮಾರ್ ಅವರು ಈ ಒಂದು ಕಮಿಷನರ್ ಹುದ್ದೆಯಿಂದ ಕೆಳಗಿಳಿತಾರೋ ಆಗ ಈ ಒಂದು ಆ ಇಬ್ಬರು ಭಾಸ್ಕರ್ ರಾವ್ ಮತ್ತು ಆ ಫರಾನ್ ಅನ್ನೋ ವ್ಯಕ್ತಿ ಏನು ಮಾತನಾಡಿರ್ತಾರೆ ಆ ಆಡಿಯೋ ಏನಿದೆ ಅದು ಲೀಕ್ ಆಗುತ್ತೆ. ಆ ಆಡಿಯೋ ಲೀಕೇ ಇಷ್ಟೆಲ್ಲ ಅವಾಂತರಿಗಳಿಗೆ ಕಾರಣವಾಗಿರ್ತಕ್ಕಂತಹದ್ದು, ಬೇರೆ ಬೇರೆಯವರ ಫೋನನ್ನು ಟ್ಯಾಪಿಂಗ್ ಹಾಕ್ಕೊಂಡಿದ್ದಾರೆ ಅನ್ನೋ ಅನುಮಾನಗಳು ಕಾಡ್ತಿರ್ತಕ್ಕಂತಹದ್ದು. ಹೀಗಾಗಿ ಈ ಒಂದು ಆಡಿಯೋ ಏನಿತ್ತು ಆ ಆಡಿಯೋವನ್ನು ಅಂದಿನ CCBಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಿರ್ಜಾ ಅಲಿ ಏನಿದ್ರು ಅವರು ಆ ಅಷ್ಟು ಅಂದರೆ ಒಂದು 34 GB ಅಷ್ಟು ಆಡಿಯೋ ಇತ್ತು ಮಾತನಾಡಿರ್ತಕ್ಕಂಥ ಆಡಿಯೋ, ಅದೆಲ್ಲವನ್ನು ಪೆಂಡ್ರೈವ್ಗೆ ಹಾಕಿ ಅಲೋಕ್ ಕುಮಾರ್ ಅವರಿಗೆ ಕೊಟ್ಟಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಅಂದರೆ ಈಗ ಏನಿದ್ರ ತನಿಖೆಯನ್ನು ನಡೆಸ್ತಿದ್ರು DIG ಸಂದೀಪ್ ಪಾಟೀಲ್ ಅವರ ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇವರ ಹೇಳಿಕೆ ಏನು ತಪ್ಪೊಪ್ಪಿಕೆ ಹೇಳಿಕೆ ಏನಿತ್ತು ಈ ಆ ಹೇಳಿಕೆಯನ್ನೆಲ್ಲ ಈಗಾಗಲೇ DG ಅವರಿಗೆ ಕೊಟ್ಟಿರ್ತಕ್ಕಂಥದ್ದು, DG ಅವರು ಸರ್ಕಾರಕ್ಕೆ ವರದಿಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಬರೀ ಇವರಿಬ್ಬರ ಆಡಿಯೋ ಅಲ್ಲ, ಸಾಕಷ್ಟು ಜನ ರಾಜಕಾರಣಿಗಳಿರ್ಬೋದು, ಪತ್ರಕರ್ತರಿರ್ಬೋದು, ಹೀಗೆ ಕೆಲವೊಂದಷ್ಟು ಮಂದಿಯ ಫೋನನ್ನು ಟ್ಯಾಪಿಂಗ್ ಮಾಡಲಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಸರ್ಕಾರ ಇದೀಗ CBIಗೆ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆದಂತಹ ನಿಟ್ಟಿನಲ್ಲಿ ಅಂದಿನ ಕಮಿಷನರ್ ಇರ್ಬೋದು ಮತ್ತು ಅಂದಿನ ಕೆಲ ಅಧಿಕಾರಿಗಳೇನಿದ್ರು ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪಗಳು ಕೇಳ್ಬರ್ತಿರ್ತಕ್ಕಂಥದ್ದು. ಈ ತಪ್ಪೊಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ಮಿರ್ಜಾ ಅಲಿ ಅವರು ಯಾವ ಯಾವ ರಾಜಕೀಯ ನಾಯಕರ ಟೆಲಿಫೋನ್ ಕದ್ದಾಲಿಕೆ ಆಗಿದೆ, ಯಾರ್ಯಾರ ಡೇಟಾ ನಮ್ಮ ಬಳಿ ಸಂಗ್ರಹವಾಗಿದೆ, ಇದ್ರ ಬಗ್ಗೆನೂ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದೀರಾ ನರಸಿಂಹಮೂರ್ತಿ? ಸುಮಾರು ಒಂದು 34 GBಯಷ್ಟು ಆಡಿಯೋವನ್ನು ಕದ್ದಾಲಿಸಲಾಗಿದೆ. ಅಷ್ಟು ಆಡಿಯೋವನ್ನು ಪೆನ್ಡ್ರೈವ್ಗೆ ಹಾಕಿಕೊಂಡು ಅಂದಿನ ಪೊಲೀಸ್ ಆಯುಕ್ತರಾಗಿದ್ದರು, ಅಂದರೆ ಆವಾಗ ಅವರು ಕ್ರೈಮ್ ಪೊಲೀಸ್ ಆಯುಕ್ತರಾಗಿದ್ದರು, ಆಗ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದರು, ಆಗ ಅವರಿಗೆ ಕೊಟ್ಟೆ ಅನ್ನೋ ನಿಟ್ಟಿನಲ್ಲಿ ಆತ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಸರ್ಕಾರದ ಅಂದರೆ ಆಗಿನ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂಥ ಅಲೋಕ್ ಕುಮಾರ್ ಅವರು ಹೇಳ್ತಿದ್ದು ಅಂದರೆ ಸಮಾಜಘಾತಕ ಶಕ್ತಿಗಳು ಕೆಲವೊಂದು ಈಗಾಗಲೇ ಮೋಸದ ಕಂಪ್ನಿಗಳೇನಿದ್ದಾವೆ ಆಟೋಮೆಟಿಕಲಿ ನಾವು ಕಾನೂನು ಪ್ರಕಾರವಾಗಿ ಆ ಒಂದು ಕೆಲವೊಂದಿಷ್ಟು ಮಂದಿಯ ಫೋನ್ಗಳನ್ನು ಟ್ರ್ಯಾಪ್ಗೆ ನಾವು ಹಾಕ್ಕೊಂಡಿದ್ದು ಬೇರೆಯವ್ರದ್ದು ಹಾಕ್ಕೊಂಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿದರು. ಆದರೆ 34 GBಯಷ್ಟು ಇರತಕ್ಕಂತಹ ಆಡಿಯೋವನ್ನು ಇವರು ಅಲೋಕ್ ಕುಮಾರ್ ಅವರಿಗೆ ಕೊಟ್ಟಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಮಿರ್ಜಾ ಅಲಿ ಅವರು ಹೇಳಿರ್ತಕ್ಕಂಥದ್ದು. ಅದರಲ್ಲಿ 34 GBಯಲ್ಲಿ ಯಾರ್ಯಾರ್ದಿದೆ, ಯಾರ್ದಾರು ರಾಜಕಾರಣಿಗಳದಿದೆಯಾ, ಬೇರೆ ಯಾವುದ್ರಿದೆ ಅನ್ನೋದ್ರ ಆ ಸತ್ಯ ಇನ್ನೂ ಹೊರಗಡೆ ಬಂದಿಲ್ಲ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.